ಸಾಬ್ ಕಾಯಿಸ ಪೂಜಕ ಪ್ರಪ್ರಥಮವಾಗಿ ಎಲ್ಲರಿಗೂ ಈ ಮಹಾನ್ ದಿನವಾದ ಇವತ್ತು ವೈಕುಂಠ ಏಕಾದಶಿಯ ಸುಸಂದರ್ಭದಲ್ಲಿ ಲಕ್ಷ್ಮೀ ತಿಮ್ಮಪ್ಪನ ಆಶೀರ್ವಾದ ತಮ್ಮೆಲ್ಲರಿಗೆ ಲಭಿಸಲಿ ಅಂತ ಹೇಳಿ ಹಾರೈಸ್ತಾ ಈ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಸುಮಾರು ಇಲ್ಲಿ ನಮ್ಮ ತಾಲೂಕಿನ ಒಂದು ಹೆಮ್ಮೆ 500 ವರ್ಷಗಳ ಇತಿಹಾಸ ಇರುವಂತ ಈ ಒಂದು ದೇವಸ್ಥಾನ ಇದಕ್ಕೆ ಇಲ್ಲಿ ಸದ್ಭಕ್ತ ಮಂಡಳಿಯವರು ಮತ್ತು ಈ ದೇವಸ್ಥಾನದ ಕಾರ್ಯದರ್ಶಿಗಳು ತಮ್ಮ ಎಲ್ಲ ಸೇವೆಯನ್ನು ಒದಗಿಸ್ತಾ ಇದ್ದಾರೆ ನಾವು ಸರ್ಕಾರದಿಂದ ಮಾಡಿರುವ ಒಂದು ಸ್ವಲ್ಪ ಅನುದಾನ ಏನಿದೆ ಅದನ್ನು ಕೂಡ ನಾವು ಮಾಡಿದೀವಿ ಕೊಟ್ಟಿದೀವಿ ಬಟ್ ಇದಕ್ಕೆ ಸಾಕಷ್ಟು ಎಲ್ಲ ಭಕ್ತಾದಿಗಳಿಂದ ಬಂದಂತ ಒಂದು ಏನಂತಾರ ಒಂದು ಫಲವನ್ನು ದೇವರಿಗೆ ಇವರು ಒಂದು ಯಾವುದೇ ಒಂದು ಇದು ಇರಲಾರದೇನೆ ಯಾವುದೇ ಒಂದು ಫಲಾಕ್ಷೇಪ ಇರಲಾರದೇನೆ ಈ ಒಂದು ಕಮಿಟಿಯವರು ಮಾಡ್ತಾ ಇದ್ದಾರೆ ಇದು ಬಹಳ ಹೆಮ್ಮೆ ವಿಷಯ ನಮ್ಮ ತಾಲೂಕಿನ ಒಳ್ಳೆಯ ಕೀರ್ತಿ ಯಶಸ್ಸು ಆಗಲಿ ಅಂತೇಳಿ ನಾನು ಈ ತಿಮ್ಮಪ್ಪನಲ್ಲಿ ಕೋರಿಕೊಳ್ತಾ ದೇವರು ತಮಗೂ ನಮಗೂ ನಮ್ಮ ಆಡಳಿತಕ್ಕೂ ಒಳ್ಳೆಯ ಒಂದು ಆಶೀರ್ವಾದ ನೀಡಲಿ ಇದೇ ರೀತಿ ಈ ಒಂದು ಕ್ಷೇತ್ರ ಬಹಳ ಒಂದು ಪವಿತ್ರವಾದ ಕ್ಷೇತ್ರ ಇಲ್ಲಿ ಯಾರೇ ಬಂದು ಏನೇ ಒಂದು ಕಷ್ಟವನ್ನು ತೋಡಿಕೊಂಡಿದ್ರು ಕೂಡ ಅದು ಖಚಿತವಾಗಿ ಅವರ ಇಷ್ಟಾರ್ಥವನ್ನು ಪೂರೈಸುವಂಥ ಒಂದು ಕ್ಷೇತ್ರ ಇದು ವೈಯಕ್ತಿಕವಾದ ನನ್ನ ಒಂದು ಕೆಲವೊಂದು ಅನುಭವನೂ ಆಗಿದೆ ಅದು ಈ ಒಂದು ಭಾಳ ಒಳ್ಳೆ ಪವಿತ್ರ ಕ್ಷೇತ್ರ ಇದು ನಾನು ಕೂಡ ನನ್ನ ಕುಟುಂಬದವರು ಕೂಡ ಭಾಳ ಇದಕ್ಕೆ ಭಕ್ತರಾಗಿದ್ದೇವೆ ಭಾಳ ಮನಸ್ಸಿನಿಂದ ಅದೇ ರೀತಿ ತಿಮ್ಮಪ್ಪ ಎಲ್ಲರ ಇಷ್ಟಾರ್ಥವನ್ನು ಇಲ್ಲಿ ಈಡೇರಿಸ್ತಾನೆ ಎಲ್ಲರೂ ಕೂಡ ತಾವು ಬಂದು ಒಂದು ಸಾರಿ ದರ್ಶನ ಮಾಡಿ ಇದರ ಒಂದು ಸ್ಥಳದ ಒಂದು ಮಹಿಮೆಯನ್ನು ಕಂಡುಕೊಳ್ಬೇಕಂತೇಳಿ ನಾನು ಈ ಒಂದು ಸುಸಂದರ್ಭದಲ್ಲಿ ತಮಗೆಲ್ಲ ಕೋರ್ತೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಸರ್ ನಾನು ಶರಣ ಬಸವ ಅಂತೇಳಿ ಈ ತಾಲೂಕಾ ದಂಡಾಧಿಕಾರಿ ತಹಶೀಲ್ದಾರ್ ಆಗಿದ್ದೆ ಇಲ್ಲಿ 1.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಅನುಭವಕ್ಕೂ ಸಾಕಷ್ಟು ಒಂದು ಅನುಭವ ಆಗಿವೆ ಈ ದೇವಸ್ಥಾನದ್ದು ಮಹಿಮೆ ಅದಕ್ಕೆ ಈ ಮಹಿಮೆ ನನಗೆ ಮಾತ್ರವಲ್ಲ ಎಲ್ಲರಿಗೂ ಅನುಭವ ಆಗಲಿ ಅಂತ ನಮ್ಮ ಇಚ್ಛೆ ಇದೆ ಎಲ್ಲರೂ ಬಂದು ಇಲ್ಲಿ ಆಶೀರ್ವಾದ ತೊಗೊಂಡಾಗ ಮಾತ್ರ ಅದು ತಮಗೆಲ್ಲ ಗೊತ್ತಾಗ್ತದೆ ಅದಕ್ಕೆ ತಾವೆಲ್ಲರೂ ಬಂದು ಇಲ್ಲಿಂದ ಆಶೀರ್ವಾದ ತಗೋರಿ ತಮ್ಮ ಏನೇ ಒಂದು ಕೋರಿಕೆ ಇದ್ರೆ ಇಲ್ಲಿ ಬಂದು ಕೋರಿಕೊಳ್ಳ್ರಿ ನನಗನ್ನೋ ಮಟ್ಟಿಗೆ 100% ಶತಶಿದ್ಧ ಇಲ್ಲಿ ಯಾವುದೇ ಒಂದು ನೀವು ಕೋರಿಕೆ ಕೋರಿದಾಗ ಅದನ್ನು ತಾವು ಬಂದು ಪಡಿಬೇಕಂತೇಳಿ ನನ್ನ ವಿನಂತಿ 100% ಪ್ರವಾಸ ಅಲ್ಲ ಒಂದು ಧಾರ್ಮಿಕ ಒಂದು ಒಳ್ಳೆಯ ಕ್ಷೇತ್ರ ಆಗ್ತದೆ ಈ ಭಾಗದಾಗ ಈಗ ನಮ್ಮ ಸೋದರರಾದಂಥ ಇವರು ಹೇಳಿದ ರೀತಿ ಇದು ಒಂದು 2ನೇ ತಿರುಪತಿ ಅನ್ನೋದರಲ್ಲಿ ಯಾವುದೋ ಒಂದು ಒಂದು ಸಂಶಯ ಇಲ್ಲ ಇದು 2ನೇ ತಿರುಪತಿ ಆಗೇ ಆಗುತ್ತದೆ ಇಲ್ಲಿ ಅಂಥ ಶಕ್ತಿ ಇದೆ ಒಂದು ಪವಾಡನೂ ಇದೆ ಅದನ್ನು ಇಷ್ಟೇ ಅವರಿಗೆ ಮನವರಿಕೆ ಆಗಬೇಕು ಅದಕ್ಕೆ ತಾವೆಲ್ಲರೂ ಇಲ್ಲಿ ಬಂದು ವೀಕ್ಷಣೆ ಮಾಡಿ ಬಂದು ಹೋದಾಗ ಮಾತ್ರ ಅದು ಸಾಧ್ಯವಾಗ್ತದೆ ತಾವು ಬಂದ ಕೇಸು ಒಂದು ಸಾರಿ ಭೇಟಿಯಾಗಿ ತಮ್ಮ ಇಲ್ಲಿ ಇದು ತಗೋಬೇಕು ಮೈ ಮಾಡಿ ಪಡಿಬೇಕು ಲಕ್ಷ್ಮೀ ತಿಮ್ಮಪ್ಪ ಗೋವಿಂದ हाँ दोस्तों, आज नरेंद्र राठौड़ और मणिकंठ राठौड़ को मैं धन्यवाद देता हूँ। बहुत अच्छा टेंपल बनाया, खुशी हुआ। ऐसे पब्लिक को खुशी शांति मिलने दो, सबको मेरा नमस्ते। हाय दोस्तों, बीके बंजर आकाश कलबुर्गी से आज गवर्नमेंट कल को गया था, एकादशी प्रोग्राम रखे, उधर जाके तिरुपति बालाजी का दर्शन लिया। एक मन में अच्छा विचार आया, अच्छा लगा, सुख शांति नेम्मदी आशीर्वाद मिला, खुशी मिला। और उधर जाना है तो गवर्नमेंट कल जाना, गवर्नमेंट कल से बोरबंडा तांडावलकर है, उधर जाना, उधर ही है ये टेंपल। अच्छा लगा वीडियो तो लाइक करो, कमेंट करो, शेयर करो। कौन सा भी दुख दर्द रिया, कंटंग रिया, बोले तो भी उधर गया तो सब पावन हो जाता, बोलना चाहता हूँ। खुशी मिलता, सुख मिलता, शांति मिलता, सबको मेरा नमस्ते। वीडियो अच्छा लगा तो लाइक करो, कमेंट करो, शेयर करो। हाँ दोस्तों, और एक क्या बोलना चाहता हूँ, मणिकंठ राठौड़ और नरेंद्र राठौड़ को मैं धन्यवाद देता हूँ, जो गोर गरीब के लिए यहाँ सेकेंड तिरुपति बालाजी टेम्पल बनाए सो है। पब्लिक आते रहना, ऐसे टेंपल देखना, अच्छा रहना, सुख शांति नेम्मदी रहना, खुशी रहना, सबको बोलना चाहता हूँ। और कौन सा भी प्रोग्राम भी आता तो हमको कांटेक्ट कीजिए। नमस्ते नमस्ते नमस्ते। हाँ दोस्तों, वीडियो अच्छा लगा तो सब्सक्राइब कर लो। नेक्स्ट भाग में बताता हूँ।